ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ವಿ ಎನ್ ಎಲ್ ರೆಕ್ರೂಟ್ಮೆಂಟ್ 2024 ಕಡೆಯಿಂದ ಮತ್ತೊಂದು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆರ್ ವಿ ಎನ್ ಐ ಎಲ್ ಅಂತಲೂ ಕೂಡ ಇದನ್ನ ಕರೀತಾರೆ. ನಂಬರ್ ಆಫ್ ಪೋಸ್ಟ್ ನೋಡೋದಾದ್ರೆ 44 ಪೋಸ್ಟ್ ನ ಬಿಟ್ಟಿದ್ದಾರೆ. ಜಾಬ್ ನ ಒಂದು ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಅಂತಾನೆ ಹೇಳ್ಬಹುದು. ಪೋಸ್ಟ್ ನ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಎಕ್ಸಿಕ್ಯೂಟಿವ್ ಮತ್ತೆ ಮ್ಯಾನೇಜರ್ ಪೋಸ್ಟ್ಗೆ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ 27,000 ರೂಪಾಯಿಂದ ಹಿಡಿದು 2,00,000 ಕೂಡ ಕೊಡ್ತಾರೆ. ಅದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆರ್ ವಿ ಎನ್ ಎಲ್ ರೆಕ್ರೂಟ್ಮೆಂಟ್ ನ ಒಂದು ವೇಕೆನ್ಸಿ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ಎಕ್ಸಿಕ್ಯೂಟಿವ್ಗೆ 20 ಪೋಸ್ಟ್ ನ ಬಿಟ್ಟಿದ್ದಾರೆ, ಡಿಜಿಎಂಗೆ 6 ಪೋಸ್ಟ್ ನ ಬಿಟ್ಟಿದ್ದಾರೆ, ಸೀನಿಯರ್ ಮ್ಯಾನೇಜರ್ಗೆ 6 ಪೋಸ್ಟ್ ನ ಬಿಟ್ಟಿದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ, ಸೀನಿಯರ್ ಎಕ್ಸಿಕ್ಯೂಟಿವ್ಗೆ 10 ಪೋಸ್ಟ್ ನ ಬಿಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ನಿಮಗೆ ಎಕ್ಸಿಕ್ಯೂಟಿವ್ಗೆ ಬಿಕಾಮ್ ಅನ್ನ ಪಾಸ್ ಆಗಿರಬೇಕಾಗುತ್ತೆ, ಸೀನಿಯರ್ ಮ್ಯಾನೇಜರ್ಗೆ ಸಿ ಎನ್ನ ಪಾಸ್ ಆಗಿರಬೇಕಾಗತ್ತೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಗ್ರಾಜ್ಯುಯೇಷನ್ ಅನ್ನು ನೀವು ಇಲ್ಲಿ ಪಾಸ್ ಆಗಿರಬೇಕಾಗತ್ತೆ, ಎಂ ಬಿ ಎನ್ನು ಕೂಡ ಪಾಸ್ ಆಗಿರಬೇಕಾಗತ್ತೆ. ಸೀನಿಯರ್ ಎಕ್ಸಿಕ್ಯೂಟಿವ್ಗೆ ಬಿಕಾಮ್ ಪಾಸ್ ಆಗಿದ್ರೆ ಸಾಕು, ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಏಜ್ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ವರ್ಷದಿಂದ 40 ವರ್ಷದಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ಅಪ್ಲೈ ಮಾಡಬಹುದು. ಏಜ್ನ ಒಂದು ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒ ಬಿ ಸಿ ಮತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಕೊಡ್ತಿದ್ದಾರೆ, ಅವ್ರಿಗೆ 10 ವರ್ಷ ಕೊಡ್ತಿದ್ವಿ ಅಂತ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ ಸ್ಕ್ರೀನಿಂಗ್ ಇರುತ್ತೆ, ಅದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಮತ್ತೆ ಇಂಟರ್ವ್ಯೂ ಇರುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸ್ಯಾಲ್ರಿ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ಎಕ್ಸಿಕ್ಯೂಟಿವ್ಗೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 50,000 ತನಕ ಕೂಡ ಕೊಡ್ತಾರೆ, ಡಿಜಿಎಂಗೆ 70,000 ರೂಪಾಯಿ ಇರುತ್ತೆ, ಸೀನಿಯರ್ ಮ್ಯಾನೇಜರ್ಗೆ 60,000 ರೂಪಾಯಿ ಇರುತ್ತೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 30,000 ರೂಪಾಯಿ ಇರುತ್ತೆ, ಸೀನಿಯರ್ ಎಕ್ಸಿಕ್ಯೂಟಿವ್ಗೆ 27,000 ರೂಪಾಯಿ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಇಲ್ಲಿ ಅಪ್ಲೈ ಡೇಟ್ ಬಂದ್ಬಿಟ್ಟು 6/8/2024 ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 10 ದಿವಸ ಆಯಿತು ಈ ಒಂದು ಪೋಸ್ಟ್ ನ ಬಿಡುಗಡೆ ಮಾಡಿ. ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ 5 ಸೆಪ್ಟೆಂಬರ್ 2024. ಮುಂದಿನ ತಿಂಗಳು 5ನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಡೇಟ್ ನ ಇಟ್ಟಿದ್ದಾರೆ. ಇನ್ನು ನಿಮ್ಗೆ ಇಲ್ಲಿ 1 ವಾರ ಟೈಮ್ ಇದೆ, ಆರಾಮಾಗಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದರ ಒಂದು PDF ಮತ್ತೆ ಅಪ್ಲಿಕೇಶನ್ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಪ್ರತಿ ಒಬ್ಬರನ್ನು ಕೂಡ ಅಪ್ಲೈ ಮಾಡಬೇಕಾಗತ್ತೆ, ಯಾವುದೇ ಒಂದು ಫೀಸ್ ಇರೋದಿಲ್ಲ. ನೀವು ಇಲ್ಲಿ ಆರಾಮಾಗಿ ಕಣ್ಣು ಮುಚ್ಕೊಂಡು ಯಾರೆಲ್ಲ ನಿಮ್ಗೆ ಇಲ್ಲಿ ಡಿಗ್ರಿ ಪಾಸ್ ಆಗಿದ್ದೀರಾ ಅಂತವ್ರಿಗೆ ಒಂದು ಜಾಬ್ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬರನ್ನು ಕೂಡ ಅಪ್ಲೈ ಮಾಡಬೇಕಾಗತ್ತೆ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಇರುತ್ತೆ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಿಮಗೆ ನೋಟಿಫಿಕೇಶನ್ ಬಂದಿದ ತಕ್ಷಣ ವಿಡಿಯೋ ಮಾಡ್ತೀನಿ. ಧನ್ಯವಾದ.